ರಸ್ತೆ ಬದಿ ಅಂಗಡಿ ಒತ್ತುವರಿ ತೆರವು, ಅಂಗಡಿ ಮಾಲೀಕರಿಂದ ರಸ್ತೆ ತಡೆದು ಪ್ರತಿಭಟನೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಎಂಜಿ ರಸ್ತೆ ಪುರಸಭೆ ಅಧಿಕಾರಿಗಳ ನೇತೃತ್ವದಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ. ಒತ್ತುವರಿ ತೆರವುಗೊಳಿಸುವ ವೇಳೆ ಅಂಗಡಿ ಮಾಲೀಕರು ಹಾಗೂ ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ. ಯಾವುದೇ ಮಾಹಿತಿ ನೀಡದೆ ಏಕಾಏಕಿ ಒತ್ತುವರಿ ತೆರವು ಮಾಡುತ್ತಿರುವ ಆರೋಪ. ಸ್ಥಳಕ್ಕೆ ಜಿಲ್ಲಾಧಿಕಾರಿ, ತಾಲೂಕು ದಂಡಾಧಿಕಾರಿಗಳು ಬರುವಂತೆ ಅಂಗಡಿ ಮಾಲೀಕರ ಒತ್ತಾಯ. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಅಡಿಯಲ್ಲಿ ನೀವೇ ಹಣ ಕೊಡಿಸಿದ್ದೀರಿ, ಅಂಗಡಿ ತೆರವು ಮಾಡಿದ್ರೆ ಹಣ ಮರುಪಾವತಿ ಮಾಡುವುದು ಹೇಗೆಂದು ಮಹಿಳೆಯ ಪ್ರಶ್ನೆ. ಕನಿಷ್ಠ ಸಭೆ ಮಾಡದೆ, ಮಾಹಿತಿ ನೀಡದೆ ತೆರವು ಮಾಡುತ್ತಿದ್ದಾರೆ ಎಂದು ಆಕ್ರೋಶ. ಅಲ್ಲ, ಈ ಹೋಗಿ ಅಕ್ಟೋಬರ್ ತೆರವು ಎಷ್ಟು ರೌಂಡ್ ಮಾಡಿದೆ? ಎಲ್ಲ ಮಾಡ್ತೇವೆ. ನೀವು ಪ್ರತಿ ದಿನಾನು, ಪ್ರತಿ ವರ್ಷನೂ, ಪ್ರತಿ ವಾರಗಳೂ ಬರೀ ಎಂಜಿ ರೋಡ್ ಮೇಲೆ ನೀವು ಮಾತಾಡ್ತಕ್ಕಂಥದ್ದು. ಇವತ್ತು ರಾಜಾಜಿ ರೋಡ್ ಇದೆ, ಮತ್ತೆ ಆಜಾದ್ ರಸ್ತೆ ಇದೆ, ಮತ್ತೆ ಕೋಲಾರ ರೋಡ್ ಇದೆ, ಮುಳಬಾಗ ರಸ್ತೆ. ಈ ರಸ್ತೆಗಳೆಲ್ಲ ಬಿಟ್ಟು ಬಿಟ್ಟು ಇವ್ರನ್ನೇ ಯಾಕೆ ರಸ್ತೆ ಅಗಲೀಕರಣ ಮಾಡುವಂತ ಸಂದರ್ಭದಲ್ಲಿ ಆಟೋಮೆಟಿಕ್ ತೆಗಿತಾರೆ. ಈಗ ರಸ್ತೆ ಅಗಲೀಕರಣ ಇಲ್ಲ, ಕುಟುಂಬ ಅರ್ಥ ಮಾಡ್ಕೋಣ. ಇದು ಇದಾಗುತ್ತೆ, ಇದು ಡಿ ಪಿ ಆರ್ ಮಾಡ್ತಾ ಇದೀವಿ, ರೋಡ್ದು ಮಾಡ್ತೀವಿ, ಫುಟ್ಪಾತ್ ಆಗುತ್ತೆ. ಇವಾಗ ಫುಟ್ಪಾತ್ ನೋಡಮ್ಮ, ನಮ್ ಕೆಲ್ಸ ನಮ್ಗೆ ಅಡ್ಡಿ ಮಾಡ್ಬೇಡ. ಪಬ್ಲಿಕ್ ಅಂತ ಎಲ್ಲಂದ್ರಲ್ಲಿ ಮಾಡಕ್ ಆಗಲ್ಲ. ಏ ತೆಗಿಯಪ್ಪ.